ಎಲ್ರಿಗೂ ನಮಸ್ಕಾರ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ನೀವು ಮುಂದೆ ಪಡ್ಕೋಬೇಕು ಹಾಗೆ ಗೃಹ ಜ್ಯೋತಿ ಯೋಜನೆ ನಿಮಗೆ ಬೇಕು ಇನ್ಮುಂದೆ ಯುವ ನಿಧಿ ಯೋಜನೆ ಬೇಕು ಅನ್ನಭಾಗ್ಯ ಯೋಜನೆ ಬೇಕು ಉಚಿತ ಬಸ್ ಪ್ರಯಾಣ ಬೇಕು ಅಂದರೆ ಈ ಒಂದು ಕೆಲಸನ ನೀವು ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳಿಬಿಟ್ಟು ಇಲ್ಲಿ ಸರ್ಕಾರದಿಂದನೇ ತಿಳಿಸ್ತಾ ಇದ್ದಾರೆ ಏನು ಆ ಕೆಲಸನ ಮಾಡಬೇಕು ಹಾಗೆ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಹೇಳ್ಬಿಟ್ಟು ಇವತ್ತಿನ ಕಂಪ್ಲೀಟ್ ಕಂಪ್ಲೀಟಾಗಿ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಹಾಗೆ ಹನ್ನೆರಡು ಮತ್ತು ಹದಿಮೂರನೇ ಕಂತಿನ ಹಣ ಕೊಡೋದಕ್ಕೆ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದ್ದಾರೆ ಇದ್ರ ಬಗ್ಗೆಯೂ ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋನ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನಾ ಹನ್ನೆರಡು ಹದಿಮೂರನೇ ಕಂತಿನ ಹಣ ಬಿಡುಗಡೆ ಆಗಿದೆಯಾ ಇಲ್ವಾ ಯಾಕೆ ಡಿಲೇ ಆಗ್ತಿದೆ ಅಂತೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ ಹನ್ನೆರಡು ಹದಿಮೂರನೇ ಕಂತಿನ ಹಣ ಇನ್ನೂ ಕೂಡ ಬಿಡುಗಡೆ ಆಗಿಲ್ಲ ಇದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇನೇ ತಿಳಿಸ್ಕೊಟ್ಟಿದ್ದಾರೆ ಮೀಡಿಯಾ ಮುಂದೆ ಬಂದು ಯಾಕೆ ಡಿಲೇ ಆಗ್ತಾಯಿದೆ ಅಂದರೆ ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹಣ ಬಂದರೆ ತಾನೇ ಅವರು ಹಣನ ರಿಲೀಸ್ ಮಾಡೋದಕ್ಕೆ ಸಾಧ್ಯ ಆಗೋದು ಸೊ ಅವರೇ ಹೇಳಿದ್ದಾರೆ ಇನ್ನೂ ಕೂಡ ನಮಗೆ ಸರ್ಕಾರದಿಂದ ಅಂದರೆ ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಹಣನೇ ಬಂದಿಲ್ಲ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಇಲಾಖೆಗೆ ನಾನು ಆಲ್ರೆಡಿ ಇದ್ರ ಬಗ್ಗೆ ಸಿ ಎಮ್ ಹತ್ರನೂ ಕೂಡ ಮಾತಾಡಿದ್ದೀನಿ ಯಾಕಂದರೆ ನಾವು ಹಣ ಕೊಡೋದೇ ಕೊಡ್ತೀವಿ ಯಾಕೆ ಡಿಲೇ ಮಾಡಬೇಕು ಆದಷ್ಟು ಬೇಗ ಬಿಡುಗಡೆ ಮಾಡಿ ಅಂತ ಹೇಳ್ಬಿಟ್ಟು ನಾನು ಆಲ್ರೆಡಿ ಸಿ ಎಮ್ ಹತ್ರ ವೈಯಕ್ತಿಕವಾಗೂ ಕೂಡ ಮಾತಾಡಿದ್ದೀನಿ ಅವರು ಕೂಡ ಅದಕ್ಕೆ ಒಪ್ಕೊಂಡಿದ್ದಾರೆ ಆದಷ್ಟು ಬೇಗ ಕೊಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಈಗ ಬೇರೆಯವರೆಲ್ಲ ಮಾತಾಡ್ತಾರೆ ದುಡ್ಡಿನ ಸಮಸ್ಯೆ ಇದೆ ಇವ್ರು ಕೊಡೋದಿಲ್ಲ ಆ ರೀತಿ ಏನೂ ಇಲ್ಲ ಯಾಕಂದರೆ ಖಂಡಿತವಾಗ್ಲೂ ಹಣನ ಕೊಡ್ತೀವಿ ಸ್ವಲ್ಪ ಡಿಲೇ ಆಗ್ತಾಯಿದೆ ಅಷ್ಟೇ ಆದಷ್ಟು ಬೇಗ ನಾನು ಹಣನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ಎರಡೂ ಕಂತಿನ ಹಣ ಕೂಡ ಒಟ್ಟಿಗೆ ಹಾಕ್ತೀನಿ ಅಂತ ಹೇಳಿದ್ದಾರೆ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಮು ನೋಡೋಣ ಎರಡೂ ಕಂತು ಒಟ್ಟಿಗೆ ಹಾಕ್ತಾರೆ ಅಥವಾ ಹನ್ನೆರಡನೇ ಕಂತಿನ ಹಣ ಮಾತ್ರನೇ ಹಾಕ್ತಾರ ಅವ್ರು ಹಾಕಿದ ತಕ್ಷಣವೇ ಗೊತ್ತಾಗೋದು ಯಾಕಂದರೆ ಹನ್ನೊಂದನೇ ಕಂತಿನ ಹಣ ಹಾಕುವಾಗೂ ಕೂಡ ಇದೇ ರೀತಿಯಾಗಿ ಹೇಳಿದರೆ ಹನ್ನೊಂದು ಹನ್ನೆರಡು ಎರಡು ಒಟ್ಟಿಗೆ ಕೊಡ್ತೀನಿ ಅಂತ ಹೇಳಿದರು ಬಟ್ ಹನ್ನೊಂದನೇ ಕಂತು ಮಾತ್ರನೇ ರಿಲೀಸ್ ಮಾಡಿದಲ್ವಾ ಸೊ ಹಾಗಾಗಿ ಅಕೌಂಟಿಗೆ ಹಣ ಬರೋ ಅವ್ರಿಗೂ ನಂಬೋದಕ್ಕಾಗಲ್ಲ ಎರಡು ಕಂತು ಬರುತ್ತಾ ಒಂದು ಕಂತು ಬರುತ್ತಾ ಅಂತ ಹೇಳ್ಬಿಟ್ಟು ಬಟ್ ಎರಡೂ ಕಂತು ಕೊಡ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಯಾವಾಗ ಹಾಕ್ ಸರಿ ಎರಡು ಕಂತ ಹಾಕ್ತಾರ ಒಂದ್ ಕಂತ ಹಾಕ್ತಾರ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಆದಷ್ಟು ಬೇಗ ಅಂತ ಹೇಳಿದಾರೆ ಇಂಥ ಡೇಟಿಗೆ ಅಂತ ಹೇಳಿ ಮೆನ್ಷನ್ ಮಾಡಿ ಹೇಳಿಲ್ಲ ಹಾಗೆ ಇನ್ನೊಂದು ವಾರ ಅಂತಾನು ಕೂಡ ಹೇಳಿಲ್ಲ ಎರಡು ದಿನ ಅಂತಾನು ಕೂಡ ಹೇಳಿಲ್ಲ ಬಟ್ ಆದಷ್ಟು ಬೇಗ ಅಂತ ಹೇಳಿದ್ದಾರೆ ಸದ್ಯಕ್ಕಂತೂ ಇನ್ನು ಬಿಡುಗಡೆ ಆಗಿಲ್ಲ ಇದಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊತೀನಿ ಇನ್ನು ನೆಕ್ಸ್ಟು ಕಾಂಗ್ರೆಸ್ನ ಇದು ಗ್ಯಾರಂಟಿಗಳನ್ನು ನೀವು ಇನ್ನು ಮುಂದೆ ಪಡಿಬೇಕು ಅಂದರೆ ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳಿದೆ ಅಲ್ವಾ ತುಂಬಾ ಇಲ್ಲಿ ಎಫೆಕ್ಟ್ ಆಗೋದು ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಹಾಗೆ ಗೃಹ ಜ್ಯೋತಿ ಯೋಜನಾ ಯುವ ನಿಧಿ ಯೋಜನೆ ಯಾಕಂತಂದರೆ ಇಲ್ಲಿ ಆಧಾರ್ ಕಾರ್ಡ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂದ್ಬಿಟ್ಟು ಎಲ್ಲರಿಗೂ ಕೂಡ ಗೊತ್ತು ಇವನ್ ನೀವಾಗ ಎಲ್ಲೇ ಹೋದರೂ ಕೂಡ ಆಧಾರ್ ಕಾರ್ಡ್ನ ಕೇಳ್ತಾರೆ ಕೆಲವು ನನ್ನ ಕಡೆ ಹೋದ್ರು ಅಂತೂ ಪ್ಯಾನ್ ಕಾರ್ಡ್ ಇದೆ ವೋಟರ್ ಐ ಡಿ ಇದೆ ಅಂದರೆ ಇಲ್ಲ ಡ್ರೈವಿಂಗ್ ಲೈಸೆನ್ಸ್ ಇದೆ ಅಂದರೆ ಇಲ್ಲ ಆಧಾರ್ ಕಾರ್ಡೇ ಬೇಕು ಅಂತ ಕೇಳ್ತಾರೆ ಸೊ ಈ ಆಧಾರ್ ಕಾರ್ಡ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ ಅಲ್ವಾ ಇದನ್ನ ಇವಾಗ ಯಾರೆಲ್ಲ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕೊ ಒಳಗಡೆ ಅಪ್ಡೇಟ್ ಮಾಡಿಸಲ್ಲ ಅವ್ರದ್ದೆಲ್ಲ ಕಾರ್ಡು ಕೂಡ ಆಗ್ಬೋದು ಅಥವಾ ದಂಡ ಕಟ್ಟಿ ಅಪ್ಡೇಟ್ನ ಮಾಡಿಸ್ಕೊಳ್ಳೋ ಥರ ಆಗ್ಬೋದು ಈ ಅಂತ ಹೇಳ್ಬಿಟ್ಟು ಸರ್ಕಾರದಿಂದನೇ ತಿಳಿಸ್ತಾ ಇದ್ದಾರೆ ಈಗ ನೋಡಿರ್ಬೋದು ಪ್ಯಾನ್ ಕಾರ್ಡು ಕೂಡ ಅಪ್ಡೇಟ್ ಮಾಡಿಸ್ಕೋಬೇಕು ಆಧಾರ್ ಲಿಂಕ್ ಮಾಡಿಸ್ಬೇಕು ಇಲ್ಲಾಂದರೆ ಸಾವಿರ ರೂಪಾಯಿ ದಂಡ ಕಟ್ಟಿ ಮಾಡಿಸ್ಕೋಬೇಕು ಅಂತ ಹೇಳಿದ್ರು ತುಂಬಾ ಕಾಲಾವಕಾಶನ ಮಾಡಿಕೊಟ್ರು ಬಟ್ ಆದರೂ ಕೂಡ ತುಂಬ ಜನ ಮಾಡ್ಕೊಳ್ಳಿಲ್ಲ ಕೊನೆಯದಾಗಿ ಒಂದು ಸಾವಿರ ರೂಪಾಯಿ ಕೊಟ್ಟು ಮಾಡ್ಕೋತಾ ಇದ್ದಾರೆ ಇವಾಗಲೂ ಕೂಡ ಸೊ ಅದೇ ರೀತಿಯಾಗಿ ಆಗಬಾರ್ದು ಅಂತೇಳ್ಬಿಟ್ಟು ಇವಾಗ ಉಚಿತವಾಗಿ ಯಾವುದೇ ರೀತಿ ದುಡ್ಡು ಕಟ್ಟೋ ಆಗಿರಲ್ಲ ನೀವು ಫೈನ್ ಏನೂ ಕಟ್ಟೋ ಆಗಿರಲ್ಲ ಉಚಿತವಾಗಿ ಮಾಡ್ಕೊಬೋದು ಅಪ್ಡೇಟ್ನ ಯಾರೆಲ್ಲ ಅಪ್ಡೇಟ್ ಮಾಡ್ಕೋಬೇಕಂತಂದರೆ ಇವಾಗ ನೀವು ಒಂದು ಆಧಾರ್ ಕಾರ್ಡ್ ಮಾಡಿಸಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ಏನೂ ಕೂಡ ನಾನು ಚೇಂಜಸ್ನ ಮಾಡಿಲ್ಲ ಏನೂ ಕೂಡ ಅಪ್ಡೇಟ್ನ ಮಾಡಿಲ್ಲ ಅನ್ನೋರು ಈ ಒಂದು ಕೆಲಸನ ಕಡ್ಡಾಯವಾಗಿ ಮಾಡಲೇಬೇಕು ತುಂಬ ಸರಿ ಕಾಲಾವಕಾಶನ ಕೊಟ್ಟಿದ್ದಾರೆ ಈ ಆಧಾರ್ ಕಾರ್ಡ್ ಅಪ್ಡೇಟಿಗೂ ಕೂಡ ತುಂಬ ಒಂದು ವರ್ಷದಿಂದ ಕೊಡ್ತಾನೆ ಇದ್ದಾರೆ ಅಂದರೂ ಇನ್ನೂ ಯಾರೆಲ್ಲ ಮಾಡಿಸ್ಕೊಂಡಿಲ್ಲ ಅವರು ನಾ ಇನ್ನೇನು ಕೇವಲ ಇನ್ನೊಂದು ಎರಡು ದಿನ ಉಳಿದಿದೆ ಅಷ್ಟೇ ಅಷ್ಟರಲ್ಲಿ ನೀವು ಮಾಡಿಸ್ಕೊಳ್ಳೇಬೇಕು ಇಲ್ಲಾಂದರೆ ನಿಮ್ಮ ಆಧಾರ್ ಕಾರ್ಡ್ಗಳು ಕೂಡ ಕ್ಯಾನ್ಸಲ್ ಆಗ್ಬೋದು ಅಥವಾ ದಂಡ ಕಟ್ಟಿ ಮಾಡಿಸ್ಕೊಳ್ಳೋ ಥರ ಆಗ್ಬೋದು ಸೊ ಹಾಗಾಗಿ ವಿಡಿಯೋ ನೋಡ್ತಿರೋ ಆದಷ್ಟು ಶೇರ್ ಮಾಡಿ ಎಲ್ಲರಿಗೂ ಕೂಡ ತಿಳಿಸಿ ಇವಾಗ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸೋದಕ್ಕೆ ಕೊನೆಯ ದಿನಾಂಕ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಅಷ್ಟರಲ್ಲಿ ಮಾಡಿಸ್ಕೊಳ್ಳಿಲ್ಲ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಕೂಡ ಕ್ಯಾನ್ಸಲ್ ಆಗುತ್ತೆ ನೀವು ಯಾವುದೇ ರೀತಿ ಏನು ಫೆಸಿಲಿಟೀಸ್ನ ಪಡೆಯೋದಕ್ಕಾಗಲ್ಲ ಇನ್ನು ಮುಂದೆ ಗೌರ್ಮೆಂಟಿಂದ ಆಗಲಿ ಏನಾದರೂ ಬ್ಯಾಂಕ್ ಅಕೌಂಟ್ ಮಾಡಿಸೋದಕ್ಕಾಗಲಿ ಅದಕ್ಕೂ ಎಲ್ಲದಕ್ಕೂ ಕೂಡ ಕಷ್ಟ ಆಗುತ್ತೆ ಇವಾಗ ಬ್ಯಾಂಕ್ ಆಧಾರ್ ಕಾರ್ಡ್ ಕ್ಯಾನ್ಸಲ್ ಏನಾದರೂ ಆಯಿತು ಬಂದಾಯಿತು ಅಂತಂದರೆ ಏನಾಗುತ್ತೆ ಅಂದರೆ ಇವಾಗ ಬ್ಯಾಂಕ್ಗಳಿಗೆಲ್ಲ ಆಧಾರ್ ಕಾರ್ಡ್ನ ಕೊಟ್ಟಿರ್ತೀರಲ್ವ ಸೊ ಅಲ್ಲೂ ಕೂಡ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಮೇಯ್ನು ಯಾವುದೇ ಹಣ ಬರಬೇಕು ಬ್ಯಾಂಕ್ ಬ್ಯಾಂಕಲ್ಲಿ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು ಸೊ ಹಾಗಾಗಿ ಇದು ಪ್ರಾಬ್ಲಮ್ ಆಗುತ್ತೆ ಆದಷ್ಟು ಬೇಗ ಯಾರೆಲ್ಲ ಆಧಾರ್ ಕಾರ್ಡನ್ನ ಅಪ್ಡೇಟ್ ಮಾಡಿಸಿಲ್ಲ ಇವಾಗ ಮನೆಯಲ್ಲಿ ಯಾರ ಹೆಸರಲ್ಲಿ ಇದೆಲ್ಲ ಪಡ್ಕೋತಾ ಇದ್ರು ಅವ್ರು ಒಬ್ರದ್ದು ಮಾಡಿಸಿದರೆ ಸಾಕು ಎಲ್ಲರದ್ದು ಬೇಡವಾ ಅಂತ ಅಂದರೆ ಇಲ್ಲಿ ಎಲ್ಲರದ್ದು ಕೂಡ ಮಾಡಿಸಲೇಬೇಕು ಕಂಪಲ್ಸರಿಯಾಗಿ ಇವಾಗ ಅರ್ಜೆಂಟಿಗೆ ಏನಾದರೂ ಬೇಕು ಅಪ್ಡೇಟ್ ಮಾಡಿಸ್ಬೇಕು ಅಂತಂದರೆ ಅದು ಟೈಮ್ ತೊಗೊಳುತ್ತೆ ತಕ್ಷಣಕ್ಕೆ ಆಗಲ್ಲ ಸೊ ಹಾಗಾಗಿ ಅರ್ಜೆಂಟಿಗೆ ಬೇಕು ಅಂತಂದರೆ ಅದು ಯೂಸ್ ಆಗೋಲ್ಲ ಹಾಗಾಗಿ ಫ್ರೀ ಇರುವಾಗೇ ಇನ್ನೂ ಕೂಡ ಎರಡು ದಿನ ಇದೆ ಹೆಲ್ಪ ಫ್ರೀ ಇರುವಾಗ ಈಗಲೇ ಮಾಡಿಸ್ಕೊಂಡ್ರೆ ಮುಂದೆ ಫ್ಯೂಚರಲ್ಲಿ ಯಾವಾಗಾದರೂ ಕೂಡ ಹೆಲ್ಪ್ ಆಗ್ಬೋದು ಐ ಹೋಪ್ ಇವತ್ತಿನ ಮಾಹಿತಿ ಕ್ಲಿಯರಾಗಿ ಗೊತ್ತಾಯಿತು ಅನ್ಕೋತೀನಿ ಹಿಂಗೆ ಮಾಹಿತಿ ಇಷ್ಟ ಆಗಿದೆ ನೀವು ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ಹಾಗೆ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ